ಸರ್ಕಾರ ಕಾನೂನು ಅಂದ್ರೆ ಕಾನೂನನ್ನ ತರಬೇಕಿತ್ತು. ಅದೇ ಸರ್ಕಾರ ಈಗ ಅಲ್ಲಿ ಮಾಲ್ಗಳ ಓನರ್ಗಳ ಮೇಲೆ ಸಪೋರ್ಟ್ಗೆ ನಿಂತಿದೆ. ಹಾ ನಿಜ. ಈಗ ಮೊನ್ನೆ ಯಾರೋ ಎಂ ಬಿ ಪಾಟೀಲ್ ಅವರು ಏನೋ ಹೇಳಿದ್ರಂತೆ, ಏನಂತ, ಇದು ಹೊರಟೋಗ್ಬಿಡ್ತಾರೆ ಎಲ್ಲ ಇಲ್ಲಿ ವ್ಯಾಪಾರಕ್ಕೆ ಬರೋರು ಅಂತ ಅಂದರೆ, ರೀ ಎಷ್ಟೋ ವರ್ಷದಿಂದ ಏನೂ ಬರದೇ ಇದ್ರು ರಾಜ್ಯ ಉಳಿದಿಲ್ವಾ? ಈ ವ್ಯಾಪಾರಿಗಳಿಂದ ರಾಜ್ಯ ಉಳಿದಿದೆಯಾ? ಈ ವ್ಯಾಪಾರದಿಂದ ನಾವೆಲ್ಲ ಉಳಿದಿದ್ದೀವಲ್ಲ. ನೀವು ಇದರಿಂದ ಬರ್ತಕ್ಕಂಥ 40% ಕಮಿಷನ್ ತಗೊಳಕ್ಕೋ ಅಥವಾ ನಿಮ್ಮ ಆಸ್ತಿಯನ್ನು ದೊಡ್ಡದು ಮಾಡ್ಕೊಳ್ಳೋಕ್ಕೋ ಅವ್ರು ಬಂದರೆ ನಮ್ಮ ಅನುಕೂಲ ಆಗುತ್ತೆ ದುಡ್ಡಿನಲ್ಲಿ ಅಂತ ಕಾರಣಕ್ಕೋಸ್ಕರವಾಗಿ ಕನ್ನಡಕ್ಕೆ ಹತ್ಯೆ ಮಾಡ್ತಾ ಇದ್ದೀರಾ, ಕನ್ನಡದ ಕೊಲೆ ಮಾಡ್ತಾ ಇದ್ದೀರಾ, ರಾಜ್ಯ ದ್ರೋಹಿಗಳು, ತಾಯಿ ದ್ರೋಹಿಗಳು ನೀವು. ಈಗ ಏನು ಕೇಳ್ತಾ ಇದ್ದೀರಾ? ಅವ್ರು ಹೋಗ್ಬಿಡ್ತಾರೆ ಅನ್ನೋ ಭಯಕ್ಕೋಸ್ಕರ ಕನ್ನಡ ಅವ್ರು ಹೇಳ್ದಂಗೆ ಕೇಳ್ತಾ ಇದ್ದಾರೆ, ಕನ್ನಡ ಹಾಕಬಾರ್ದು ಅಂತ. ಅಲ್ಲಿಗೆ ನೀವು ಯಾವ ಥರದ ಮನುಷ್ಯರು ನೀವಿಲ್ಲಿ? ಆ ದೃಷ್ಟಿಯಿಂದ ಎಂ ಬಿ ಪಾಟೀಲ್ರು ಕ್ಷಮೆ ಕೇಳಬೇಕು, ಅಥವಾ ನಾವು ಡಿ ಕೆ ಶಿವಕುಮಾರ್ ಅವರು ಕ್ಷಮೆ ಕೇಳಬೇಕು. ಬೇರೆ ಯಾರೋ ಬಂದು ಇಲ್ಲಿ ವ್ಯಾಪಾರ ಮಾಡಿ ನಿಮಗೆ ಹಣ ಬರುತ್ತೆ ಅನ್ನೋದಾದರೆ, ಹಣವನ್ನು 40% ಕಮಿಷನ್ ತಗೊಳ್ಳೋಕ್ಕೋಸ್ಕರವಾಗಿ ಕನ್ನಡವನ್ನು ಬಲಿ ಕೊಡ್ತಾ ಇದ್ದೀರಾ ಅಂತಲೇ ಹೇಳಬೇಕಾಗಿ ಬರುತ್ತೆ. ಇದನ್ನು ಮಾನ್ಯ ಮುಖ್ಯಮಂತ್ರಿ ಮಾಡಿ ಚೀಮಾರಿ ಹಾಕಬೇಕು, ನಿಮ್ಮ ಮಂತ್ರಿಗಳಿಗೆ ಚೀಮಾರಿ ಹಾಕಿ ಈ ಥರದ್ದೆಲ್ಲ ಮಾತಾಡಬೇಡಿ. ಕನ್ನಡದ ವಿಚಾರದಲ್ಲಿ ನಾವು ಮಾಡಬೇಕಾದ ಕೆಲಸ ಕನ್ನಡಿಗರು ಮಾಡ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಅವ್ರ ಪರವಾಗಿ ನಾವು ನಿಲ್ಲಬೇಕು ಅಂತ ಈ ನಾರಾಯಣಗೌಡರನ್ನು ಬಿಡುಗಡೆ ಮಾಡೋದು ಮತ್ತು ನ್ಯಾಯಾಂಗ ಬಂದಲ್ಲಿ ಬಿಡುಗಡೆ ಮಾಡಿ ಕೇಸ್ನೆಲ್ಲ ವಾಪಸ್ ತೊಗೋಬೇಕು. ಮತ್ತು ಈ ಏನು ಗಡುವು ಕೊಟ್ಟಿದ್ದೀರೋ ಆ ಗಡುವಿನಲ್ಲಿ ನಿಮ್ಮ ಇಲಾಖೆಯವರು ಯಾರಾದರೂ ಉಲ್ಲಂಘನೆ ಮಾಡಿದ್ರೆ ಅವ್ರನ್ನ ನ್ಯಾಯಾಂಗ ಬಂಧನೆ ಮಾಡಿ ಕೇಸ್ ಹಾಕಿ ಜೈಲಿಗೆ ಹಾಕಿ. ಇದು ನನ್ನ ಮನವಿ.